ನಾನು ಅಂತಿರುವವರಿಗೆ ಕುಮಾರಸ್ವಾಮಿ ನಾವು ಒಡೆದಾಡ ಕ್ವಶನ್ ಇಲ್ಲ ನಾವು ದೇವೇಗೌಡರ ಕಣ್ಣು ಮುಂದೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಸರ್ಕಾರ ಕಟ್ಟಿಕೊಂಡು ಹೋರಾಟ ನಡೆಸ್ತಾ ಇದ್ದಾರೆ ಒಡೆದಾಡ್ತಾರೆ ಅಂತ ಯಾರು ತಿಳ್ಕೊಂಡಿದ್ರೆ ಗದ್ದ ಅದು ಪ್ರಭಾಸಿ ಕುಮಾರಸ್ವಾಮಿ ರೇವಣ್ಣ ಕ್ಲಿಯರ್ ಕಟ್ ಬರೀ ಕುಮಾರಸ್ವಾಮಿ ರೇವಣ್ಣ ಯಾವುದೇ ಕಾರಣದಿಂದ ಕ್ವಶನ್ ಇಲ್ಲ ಅದು ಬೇರ್ಪಡಿಸಕ್ಕೆ ಹೋಗಲ್ಲ ಅವ್ರು ಯಾರು ಬೇರ್ಪಡಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಭ್ರಮ ನಿರಾಸೆ ನಾನೇ ಇಷ್ಟೇ ನಮ್ಮ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ಕುಮಾರಸ್ವಾಮಿಯನ್ನು ಕೂರಿಸ್ಕೋತೀವಿ ದೇವೇಗೌಡರು ಕೂತ್ಕೋತಾರೆ ರಾಜ್ಯ ಜಿಲ್ಲಾ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷ ಇಬ್ರಾಹಿಂ ಸಾಹೇಬರು ಕೂತ್ಕೋತಾರೆ ಅವರೆಲ್ಲ ಕೂತ್ಕೊಂಡು 7 ವಿಧಾನಸಭಾ ಕ್ಷೇತ್ರದ ಜನತೆ ವಿಶ್ವಾಸ ನಮ್ಮ ಸ್ಥಳೀಯ ಶಾಸಕರು ನಾವು ಕೂತ್ಕೊಂಡು ಹಿಂದಿದ್ದರೂ ಅದೇ ಥರ ಮಾಡ್ತಾ ಇದ್ದೀವಿ ನಾನೊಬ್ಬನೇ ಮಾಡೋ ಕ್ವಶನ್ ಇದೆ ಎಲ್ಲ ಕೂತ್ಕೊಂಡು ನಮಗೆ ಈ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಕಳೆದ 10 ವರ್ಷದಿಂದ ಎಂಟೈರ್ ಡೆವಲಪ್ಮೆಂಟ್ ಏರ್ಪೋರ್ಟ್ ನಿಲ್ಸಾಕಿದ್ರು IIT ಜಾಗ ಅವತ್ತು ವಿಜಯನಗರ 15 ಲಕ್ಷ ತಳಕ್ಕೆ ಮಾಡಿದ್ದ ಆಸ್ತಿ ಉಳಿಸ್ತಿದ್ದರು ಇವತ್ತು ಅದನ್ನು ಒಡೆಯೋ ಕೆಲವರು ಸೆಂಟ್ ಮಾಡ್ತಾರೆ ಈಗ ಆಸ್ಪತ್ರೆ 10 ವರ್ಷದಿಂದ ಆಸ್ಪತ್ರೆ ಬಿದ್ದೋಯ್ತು ಕುಮಾರ್ ಬರೆದು ಈಗ ಆಸ್ಪತ್ರೆ ಆಗದ 250 ಕೋಟಿ IIT ಸುಮಾರು 250 ಕೋಟಿ ಕಾಲೇಜ್ ಬಿಲ್ಡಿಂಗ್ ಕೊಡ್ಸಿದ್ದೀನಿ ನಾನು ಯಾರು ಮಕ್ಕಳು ಓದ್ತಾರೆ ಈಗ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿಯವರು ದೇವೇಗೌಡರು ರಾಜ್ಯದ ಅಧ್ಯಕ್ಷರು ನಮ್ಮ ಜಿಲ್ಲೆ ಮುಖಂಡರು ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ನಾವು ಕುಮಾರಸ್ವಾಮಿ ಬಿಟ್ಟು ಮಾಡೋ ಕ್ವಶನ್ ಇಲ್ಲ ಯಾರು ನೋಡ್ರಿ ಯಾರ್ಯಾದ್ರೂ ಅಷ್ಟೇ ಒಟ್ಟಲ್ಲಿ ಕೇಳ್ತಾರೆ ಜನ ಕೇಳಿದ ತಕ್ಷಣ ನಾವು ಅವ್ರಿಗ ಕೆಲವರು ಭಾವನೆಯಲ್ಲಿ ಕೊಡಿ ಅಂತಾರೆ ಕೆಲವರು ಇನ್ನೊಬ್ಬರಿಗೆ ಕೊಡಿ ಅಂತಾರೆ ಅದನ್ನೆಲ್ಲ ಕುಟ್ಕೊಂಡು ತೀರ್ಮಾನ ಮಾಡೋದು ಪಕ್ಷ ಗೊತ್ತಾಯ್ತಾ ಸರ್ ನಾನಾಗಲಿ ಸೂರಜ್ ಆಗಲಿ ಪ್ರಜ್ವಲ್ ಆಗಲಿ ಯಾರು ತೀರ್ಮಾನ ಮಾಡೋ ಕ್ವಶನ್ ಇಲ್ಲ ಪಕ್ಷದ ಹೈಕಮಾಂಡ್ ಏನಿಡುತ್ತೆ ಅದಕ್ಕೆಲ್ಲರೂ ನಾವು ಭದ್ರವಾಗಿರ್ಬೇಕಾಗುತ್ತೆ ಕುಮಾರಸ್ವಾಮಿಯವರು ಮತ್ತೆ ದೇವೇಗೌಡರು ಇಬ್ರಾಹಿಂ ಸಾಹೇಬರು ನಾವು 7 ಜನ ಶಾಸಕರು ಜಿಲ್ಲೆದು 7 ಸೀಟ್ ಅಷ್ಟೇ ನಮಗೆ ಈ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಈಗ ಹಾಸನ್ ಹೈಕೋರ್ಟ್ ಬಿಲ್ಡಿಂಗ್ ಟೈಪ್ ಮಾಡಿಸ್ಕೊಟ್ಟಿದ್ವಿ ಏಷ್ಯಾದಲ್ಲೇ ನಂಬರ್ ಒನ್ ಇದು ಮಾಡಿದ್ದೀವಿ ಹಾಸನ ಜಿಲ್ಲೆ ಈಗ ಫ್ಲೈಓವರು 10 ವರ್ಷ ಹಂಗೆ ಬಿದ್ದಿತ್ತು ಕುಮಾರಸ್ವಾಮಿ ಕರ್ಕೊಂಡು ಫ್ಲೈಓವರ್ ಮಾಡಿಸ್ತೀವಿ ಸರ್ ಹಾಸನ ಬೇಲೂರು ರೋಡ್ 1700 ಕೋಟಿ ಕೊಟ್ಟಿದ್ದೆ ಬೇಲೂರಿಂದ ಎರಡು ತಾಂಡವು ಎರಡಕ್ಕೊಂದು ಹಾಕಿರೋದು ಇವರೊಂದು ಹಾಕಿರೋದು ನಾನು ಬದುಕಿರೋವರಿಗೆ ಕುಮಾರಸ್ವಾಮಿ ನಾವು ಒಡೆದಾಡೋ ಕ್ವಶನ್ನೇ ಇಲ್ಲ ಇಬ್ಬರದೇ ಒಂದೇ ತೀರ್ಮಾನ ಅಲ್ಟಿಮೇಟ್ ಗೊತ್ತಾಯ್ತಾ ನಾವು ದೇವೇಗೌಡರ ಕಣ್ಣು ಮುಂದೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಸರ್ಕಾರ ತರಬೇಕು ಅನ್ನೋ ಹೋರಾಟ ನಡೆಸ್ತಾ ಇದ್ದಾರೆ ಬಡವರ ಬಗ್ಗೆ ಕುಮಾರಸ್ವಾಮಿ ಏನು ಆಶ್ವಾಸನೆ ಕೊಟ್ಟರೆ ಆಶ್ವಾಸನೆ ನಡ್ಕೊಳ್ಳುವಂಥ ಒಬ್ಬ ರಾಜಕಾರಣಿ ಇದ್ದರೆ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿಲ್ಲ ಬೆಳಗ್ಗೆ ಇದ್ದರೆ ಮಾಧ್ಯಮದನ್ನ ಮನವಿ ಮಾಡೋದಿಷ್ಟೇ ದಯಮಾಡಿ ನಿಜ ಪರಿಸ್ಥಿತಿ ಇಟ್ಕೊಂಡು ಹೇಳಿ ಬೀರೂರು ಲಕ್ಷ್ಮಯ್ಯನವರು ರಾಜಕೀಯ ಶಕ್ತಿ ತುಂಬಿದವರು ಅಂತರ ಮಗನ ಬಿಟ್ಟು ದತ್ತಗೆ ಸೀಟ್ ಕೊಟ್ಟರು ದತ್ತು ನ್ಯಾಯ ಸಮಿತಿಯಲ್ಲಿ ಏನೇನು ಮಾಡಿದ್ರೆ ಅದು ಹೇಳೋದಿಲ್ಲ ನಾನು ಇವತ್ತು ಅವ್ರಿಗೆ ಒಳ್ಳೇದಾಗಲಿ ನಾನು ಯಾರಿಗೆ ನಾನು ನಮ್ಮ ಪಕ್ಷ ಇಲ್ಲಿ ಜಿಲ್ಲೆಗೆ ಬಿಟ್ಟು ಹೋಗೋದು ನಾನು ಯಾರಿಗೂ ಏನು ಇದು ಮಾಡಲ್ಲ ಯಾವುದೇ ನಿರ್ಣಯ ಇದ್ದರೆ ದೇವೇಗೌಡರು ಕುಮಾರಣ್ಣ ಇಬ್ರಾಹಿಮು 7 ಜನ ಶಾಸಕರು ಅವ್ರೇನು ಹೇಳ್ತಾರೋ ಅದು ಕೇಳಿದೆ ಯಾರಿದ್ರು ಕೇಳಿದ್ರು ಅಲ್ಟಿಮೇಟ್ ಅವರೇ ನಾಯಕರು ನಂಬಿ ಸರ್ ಒಡೆದಾಡ್ತಾರೆ ಅಂತ ಯಾರು ತಿಳ್ಕೊಂಡಿದ್ರೆ ಗದ್ದಲ ಅಂತ ಅದು ಭ್ರಮ ನಿರಾಸೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಮಾಧ್ಯಮದರಿಗೆ ಜೈ ಮಾಡಿ ಮನವಿ ಮಾಡ್ತೀನಿ ಬೇಕಾದ್ರೆ ನಿಮ್ಮಲ್ಲಿ ಒಡೆದಾಡ್ಕೋಬೋದು ಹೊರತು ನಮ್ಮಲ್ಲಿ ಯಾವ ಒಡೆದಾಟೂ ಇಲ್ಲ ನಾನು ಬದುಕಿರೋವರಿಗೆ ಕುಮಾರಸ್ವಾಮಿ ನಾವು ಒಡೆದಾಡ್ತೀವಿ ಅಂತ ಯಾರು ತಿಳ್ಕೊಂಡಿದ್ರೆ ನಾವು ಬೆಳಕರಿದ್ರೊಳಗೆ ಇಬ್ಬರು ಒಂದಾಗಿರ್ತೀವಿ ಯಾರು ತಿಳ್ಕೊಂಡಿದ್ರೆ ಅದು ಅವರ ಭ್ರಮೆ ನಿರಾಸೆ ಆಗುತ್ತೆ ರಾಜ್ಯದ ಬಡವರ ಬಗ್ಗೆ ಚಿಂತೆ ಮಾಡಿ ರೈತರ ಬಗ್ಗೆ ಚಿಂತೆ ಮಾಡಿ ರೈತರು ಮನೆ ಹಾಳು ಮಾಡಬೇಡಿ ಇವೆರಡೂ ರಾಷ್ಟ್ರೀಯ ಪಕ್ಷಗಳನ್ನ ಮನವಿ ಮಾಡೋದಿಷ್ಟು